ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಮಾಗಡಿ ಕೆಂಪೇಗೌಡರ ಕರ್ಮಭೂಮಿಯಲ್ಲಿ ಕನ್ನಡ ಧ್ವಜ ಹಾರಾಟ. 65ನೇ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ 65 ಅಡಿ ಉದ್ದದ ಕನ್ನಡ ಬಾವುಟ ಹಾರಾಟ. ನೆಲಮಂಗಲ ಸಮೀಪದ ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ರಾಜ್ಯೋತ್ಸವ ಆಚರಿಸಿದ ಕನ್ನಡ ಪ್ರೇಮಿಗಳು ಒಂದೆಡೆ ಏಕಶೀಲ ದುರ್ಗಾದಂತೆ ಚಾರಣಿಗರಿಗೆ ಸವಾಲು ಎಸೆಯುವ ಭೈರವದುರ್ಗ, ಮತ್ತೊಂದೆಡೆ ಹುಮ್ಮಸ್ಸಿನಿಂದ ಕನ್ನಡ ಧ್ವಜ ಹಿಡಿದು ಹೋರಾಟ. ರಾಜ್ಕುಮಾರ್ ಅಭಿಮಾನಿಗಳ ಯುವಕರ ತಂಡ ಹೌದು, ಇದೇ ಈ ದಿನದ ಸ್ಟೋರಿಯ ವಿಶೇಷ. ಇತಿಹಾಸ ಪ್ರಸಿದ್ಧ ಮಾಗಡಿ ಕೆಂಪೇಗೌಡರು ಆಳಿದ ಭೈರವದುರ್ಗ ಬೆಟ್ಟದ ಮೇಲೆ ಯುವಕರ ತಂಡವೊಂದು 65 ಅಡಿ ಉದ್ದದ ಬೃಹತ್ ಬಾವುಟ ಹಾರಿಸಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ಸಮೀಪದ ಕುದೂರು ಹೋಬಳಿಯ ಭೈರವೇಶ್ವರ ನಗರದ ಯುವಕರು ಪ್ರತಿ ವರ್ಷವೂ ಬೃಹತ್ತಾದ ಬಾವುಟವನ್ನು ಹಿಡಿದು ಎತ್ತೆತ್ತುರದ ಬೆಟ್ಟ ಹತ್ತಿ ಯಶಸ್ವಿಯಾಗಿ ಹೋರಾಟ ನಡೆಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಹೆಸರಿನಲ್ಲಿ ನವೆಂಬರ್ 1ನೇ ತಾರೀಕಿನ ಮುಂಚಿತವಾಗಿಯೇ ಅಂದ್ರೆ ಅಕ್ಟೋಬರ್ 30ರಂದೇ ಬಾವುಟ ಹಾರಿಸಿದ್ದಾರೆ. ನಿನ್ನೆ ಸಂಜೆಯೇ ಬಾವುಟವನ್ನ ತೆಗೆದುಕೊಂಡು ಹೋಗಿ ಕನ್ನಡಾಂಬೆಯ ಘೋಷಣೆಗಳನ್ನು ಕೂಗಿ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಇನ್ನು ನಿನ್ನೆ ಭೈರವೇಶ್ವರ ನಗರದ ಯುವಕರೆಲ್ಲ ಸೇರಿ ಸಂಜೆ ಗಿಡವನ್ನು ನೆಟ್ಟಿ ಶಾಲಾ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮೆರವಣಿಗೆ ಸಾಗಿ ಕನ್ನಡ ಗೀತೆ ಹಾಡಿ ಬೆಟ್ಟಕ್ಕೆ ಏರಿ ಸತತ 14 ವರ್ಷಗಳಿಂದ ಬಾವುಟವನ್ನು ಹಾರಿಸಿದ್ದಾರೆ. ನಾಗೇಶ್ ಅಧ್ಯಕ್ಷ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ, ಕೃಷ್ಣಮೂರ್ತಿ, ಕೆಂಪೇಗೌಡ ಹಿತರಕ್ಷಣಾ ಸಮಿತಿ. ಇನ್ನು ನಾಡಪ್ರಭು ರಾಜಧಾನಿ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ತಮ್ಮ ಸೇನೆಯಲ್ಲಿದ್ದ ಕುದುರೆಗಳನ್ನು ಇದೇ ಬೆಟ್ಟದಲ್ಲಿ ಪೋಷಣೆ ಮಾಡುತ್ತಿದ್ದರು ಎಂಬ ಪುರಾವೆಗಳಿರುವ ಪ್ರಸಿದ್ಧ ತಾಣವಾಗಿದೆ. ಸಾವನದುರ್ಗ, ಹುಲಿಯೂರು ದುರ್ಗ, ದೇವರಾಯ ದುರ್ಗ ಸೇರಿದಂತೆ ಪ್ರಮುಖ 7 ದುರ್ಗಗಳಲ್ಲಿ ಈ ಕುದೂರಿನ ಭೈರವದುರ್ಗ ಕೂಡ ಒಂದಾಗಿದೆ. ಹೀಗಾಗಿ ಯುವಕರ ತಂಡ ಕನ್ನಡಾಂಬೆಯ ಹಬ್ಬವನ್ನ ವಿಶೇಷವಾಗಿ ಆಚರಿಸಿದ್ದಾರೆ. ಈ ತಂಡಕ್ಕೆ ಗ್ರಾಮಸ್ಥರು ಸಹ ಸಾಥ್ ನೀಡಿದ್ದಾರೆ. ಕಲ್ಯಾಣಿಗಳು, ದ್ವಾರ ಬಾಗಿಲುಗಳು ಎಲ್ಲವೂ ನಶಿಸಿ ಕೆಳಗಡೆ ಬಿದ್ದಿದೆ. ಇಲ್ಲಿ ಕಲ್ಯಾಣಿಗಳು ನಶಿಸಿದೆ, ಅದರ ಜೊತೆಯಲ್ಲಿ ಆ ಕೆಂಪೇಗೌಡರ ಕಾಲದಂತಹ ಮಡಕೆ ಕುಡಿಕೆಗಳು ಮತ್ತು ಒಳಕಲ್ಲುಗಳು ಅನೇಕ ಶಿಲೆಗಳು ಇವತ್ತು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಇದು ಕಾಣೋದ್ರ ಉದ್ದೇಶದ ಹಿಂದೆ ಏನಪ್ಪ ಇದೆ ಅಂದರೆ, ಇವತ್ತು ಈ ಒಂದು ಕೆಂಪೇಗೌಡರ ಆಳ್ವಿಕೆಯಲ್ಲಿದ್ದಂಥ ಭೈರವನ ಬೆಟ್ಟದ ಸುತ್ತಲಿನ ಭೂಮಿಯ ತಪ್ಪಲನ್ನು ರಾಜಕಾರಣಿಗಳು ಮಾಡಿದ್ರು, ಸ್ವಯಂಪ್ರದ ಅಧಿಕಾರಿಗಳು ಮಾಡಿದ್ರು, ಅಥವಾ ಅವರೇ ಉದ್ದೇಶಪೂರ್ವಕವಾಗಿ ಈ ಬೆಟ್ಟಗಳನ್ನು ಒತ್ತಿಸಿ ಭೂಮಿಯನ್ನು ಮಾಡ್ಕೊಳ್ಳೋದಕ್ಕೆ ಹೊರಟಿರೋದು, ಇದು ದುರಾದೃಷ್ಟಕರ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಮುಂದಿನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಮೊದಲಿಗೆ ಇದಕ್ಕೆ ಮುಂದಿನ ತಿಂಗಳು ಅಥವಾ ಇದೇ ತಿಂಗಳಲ್ಲಿ ಎಲ್ಲರೂ ಕೂತಿ ಚರ್ಚೆಯನ್ನು ಮಾಡಿ ನಮ್ಮ ಡಿ ಸಿ ಆಫೀಸ್ ಮುಂದೆ ಅಥವಾ ತಾಲೂಕು ಆಫೀಸ್ ಮುಂದೆಗಡೆ ಮೊದಲು ಪ್ರತಿಭಟನೆಯನ್ನು ಮಾಡಿ ಇದರ ದಾಖಲೆಗಳನ್ನು ಪರಿಶೀಲಿಸಿ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆಯಾಗಬೇಕು, ಅದು ಮೊದಲನೆಯದು. 65ನೇ ಕನ್ನಡದ ರಾಜ್ಯೋತ್ಸವನ ಆಚರಣೆ ಮಾಡೋಕ್ಕೆ ಒಂದು ದಿನ ಮುಂಚೆ ಮಾಡಿ ಅದು ನವೆಂಬರ್ 1ನೇ ತಾರೀಕು ಜನಕ್ಕೆ ಪ್ರಚಾರವಾಗುವಂಥ ಫಸ್ಟ್ ಟೈಮ್ ಪ್ರಪ್ರಥಮವಾಗಿ ಮಾಡುವಂಥ ಪ್ರಜೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ, ಸಂತೋಷನೂ ಪಡ್ತೀನಿ. ಈಗ ನಾಳೆ ಅಲ್ಲಿ ಕಾಣೋದಿಲ್ಲ ಅಂತಂದರೆ ಅದು ಯಾವ ಎತ್ತರದಲ್ಲಿದೆ, ಅದು ಯಾವ ರೀತಿ ಗಾಳಿ ಬೀಸ್ತದೆ, ಅಲ್ಲಿ ಯಾವ ಥರ ಪೋಲ್ ಹಾಕಬೇಕು ಅಂತ ನನಗಿನ್ನೂ ಗೊತ್ತಿಲ್ಲ. ನಾನು ಇವತ್ತು ಬೆಟ್ಟದ ಮೇಲೆ ಹೋಗ್ತೀನಿ, ಆ ಕಾಲಭೈರೇಶ್ವರ ಸ್ವಾಮಿನೇ ಕರ್ಸ್ಕೊಂಡಿದ್ದಾನೆ, ಈ ಎಲ್ಲ ಯುವಕರು ಕರ್ಸ್ಕೊಂಡಿದ್ದಾರೆ, ಆ ಕಾಲಭೈರೇಶ್ವರ ಸ್ವಾಮಿ ಪಾದ ಮಿಟ್ಟಿ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ವತಿಯಿಂದ ಪ್ರತಿ ವರ್ಷ ಈ ಭೈರವನದುರ್ಗ ಬೆಟ್ಟದ ಮೇಲೆ ಎಷ್ಟಡಿ ಇದು ಫ್ಲಾಗ್? ಈ ಸಾರಿ 65 ಅಡಿ, ಪ್ರತಿ ವರ್ಷಕ್ಕೆ ಒಂದು ಅಡಿ ಅಂತ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾರೆ. 65ನೇ ವರ್ಷದ ರಾಜ್ಯೋತ್ಸವ, ಈ ಸಾರಿ 65 ಅಡಿ ಎತ್ತರದ ಒಂದು ಧ್ವಜನ ಆರೋಹಣ ಮಾಡಿದರೆ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಸ್ವಾತಂತ್ರ್ಯೋತ್ಸವದ ಮುನ್ನ, ಗಣರಾಜ್ಯೋತ್ಸವದ ಮುನ್ನಾ ದಿನ ಕನ್ನಡದ ಬಾವುಟವನ್ನು ಈ ಭೈರವನ ದುರ್ಗದ ಶಿಖರದ ಮೇಲೆ ಆರಿಸ್ತಾ ಇರೋದು ಹೆಮ್ಮೆಯ ವಿಚಾರ ನಮ್ಮೂರಿಗೆ. ಆ ಯುವಕರಿಗೂ ಅಷ್ಟೇ ಹೆಮ್ಮೆ ಪಡಬೇಕು. ನಾವು ಯುವಕರ ಬಗ್ಗೆ ಸಾನ ದುರ್ಗಮವಾದಂಥ ಜಾಗದಲ್ಲೆಲ್ಲ ಹೋಗಿ ಧ್ವಜಾರೋಹಣ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ, ಎಲ್ಲ ಗ್ರಾಮಕ್ಕೂ ಕಾಣ್ತಾರೆ. ಒಂದು ಗಡಿಗೆ ಸ್ವಲ್ಪ ಕಾಣೋದು ಅಷ್ಟೇನೆ, ಒಂದು ತಿಂಗಳು ನಿರಂತರವಾಗಿದ್ದು ಬೆಟ್ಟದ ಮೇಲೆ ರಾರಾಜಿಸ್ತಾ ಇರ್ತಾರೆ. ಏಕಶಿಲಾ ಬೆಟ್ಟ ಹ್ಞೂ ಸರ್, ಏಕಶಿಲಾ ಬೆಟ್ಟ ಇದು ರಾಜ್ಯದಲ್ಲಿ ಮುದುಗಿರಿ ಬೆಟ್ಟ ಈ ರೀತಿ, ನಮ್ಮದು ಒಂದು ಏಕಶಿಲಾ ಬೆಟ್ಟ, ಸಾವನ್ ದುರ್ಗ ಏಕಶಿಲಾ ಬೆಟ್ಟ.
ದುರ್ಗಗಳು. ಏಳು ದುರ್ಗದಲ್ಲಿ ಇದು ಒಂದು ದುರ್ಗ. ಯಾವ್ದಾದ ಏಳು ದುರ್ಗಗಳು? ನನಗೆ ಗೊತ್ತಿರೋ ಪ್ರಕಾರ ಉಲಿಯೂರು ದುರ್ಗ, ಉತ್ರಿ ದುರ್ಗ, ಸಾವನ್ ದುರ್ಗ, ದೇವರಾಯನ ದುರ್ಗ, ಇದೊಂದು ಕುದೂರು, ಭೈರವನ ದುರ್ಗ. ಹುಡುಗರು ಸಾಹಸ ಹೇಗಿದೆ ಸರ್? ಅವರು ಸಾಹಸ ನಾವು ಬಾಯಲ್ಲಿ ಹೇಳಬಾರ್ದು. ದುರ್ಗಮ್ಮ ಸರ್ ಮೇಲೆ ಹತ್ಬೇಕಾದ್ರೆ ಭಾಳ ಕಷ್ಟ. ರಾತ್ರಿ ಕತ್ಲೆ ಒಳಗೆ ಹೋಗ್ತಾರೆ ನೋಡಿ, ಹಗಲತ್ ಬರೋದೇ ಕಷ್ಟ. ಇಲ್ಲಿ ರಾತ್ರಿ ಹೊತ್ತು ಹೋಗಿ ಮೇಲಕ್ಕೆ ಹೋಗಿ ಪ್ರಾಣದ ಮೇಲೆ ಆಸೆ ತೋರೆದು ಅವ್ರ ಮೇಲೆ ಹತ್ತಿ ಹೋಗಿ ಬಿದ್ದೋಗ್ಬೇಕಾಯ್ತು. ಕೆಲವರು ಏನೋ ಭೈರವೇಶ್ವರ ಆ ಕೆಂಪೇಗೌಡರು ಅವ್ರನ್ನ ಉಳಿಸಿದ್ದಾರೆ. ಅವ್ರಿಗೆ ನಾವು ಎಲ್ಲ ಹುಡುಗರಿಗೆ ನಾವು ಸ್ಫೂರ್ತಿಯಾಗಿ ನಿಂತಿರ್ತೀವಿ ಅವ್ರ ಹಿಂದೆ. ಆ ಯುವಕರಿಂದಲೇ ನಮಗೆ ಇವತ್ತು ಬೆಟ್ಟನೆಲ್ಲ ಒತ್ತುವರಿ ಮಾಡಿ ನಿಧಿ ಬಗ್ದು ಇವೆಲ್ಲ ಮಾಡಿದ್ರೆ ಕಂಡು ಬಿದ್ದಿದ್ದು ಅವರಿಂದ ನಮಗೆ. ಅವರೆಲ್ಲ ಇಲ್ಲಿ ಪೂಜೆಗೆ ಬರೋ ಶುರು ಮಾಡಿದ್ರು ಕೊರೋನಾ ಬಂದ ಮೇಲೆ. ಎಷ್ಟು ಅಡಿ ಫ್ಲಾಗ್ ತಗೊಂಡು ಹೋಗ್ತಾರೆ ಸರ್ ಮೇಲೆ? ಈಗ 65 ಅಡಿ ಇವತ್ತು. ಅರವತ್ತೈದು ಅಡಿ ಫ್ಲಾಗ್ನ ಇದು ಮಾಡ್ತಾರೆ ಇವತ್ತು. ಹಾರಿಸ್ತಾರೆ ಸರ್ ಇವತ್ತು. ನಿಮ್ಮ ಹೆಸರು ಸರ್? ಯತಿರಾಜನ್ ಬಿಟ್ಟು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ. ಯಾವೂರು? ಕುದೂರು. ಮೇಲೆ ಹೋಗ್ತಾರಾ ನಾಳೆ? ಮೇಲ್ಗಡೆ ಬನ್ನಿಲ್ಲ ಅಣ್ಣ, ಇದೇ ಮೇಲ್ಗಡೆ ಹತ್ತದಣ್ಣ. ಈ ಕಡೆ ಬರ್ರಿ, ಎಲ್ಲ ಈಗ ಬರ್ರಿ ಅಣ್ಣ. ಕರ್ನಾಟಕ ಮಾತೆಗೆ, ರಾಷ್ಟ್ರಕವಿ ಕುವೆಂಪು ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ವಿಷ್ಣುವರ್ಧನ್ಗೆ, ಅಂಬರೀಶ್ ಅವರಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ದುರ್ಗಾಪುರಿಯ ಸಜ್ಜಪ್ಪ ನಾಯಕ ಅಂತ ಇದ್ದಿದ್ದು ಕನ್ನಡ ತಾಯಿಗೆ, ಭೈರವ ದುರ್ಗ ಬೆಟ್ಟಕ್ಕೆ, ಭೈರವ ದುರ್ಗ ಬೆಟ್ಟಕ್ಕೆ ಉಳಿಸಿ, ಭೈರವನ ದುರ್ಗ ಉಳಿಸಿ, ಉಳಿಸಿ 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 ಉಳಿಸಿ. ಹದಿನಾಲ್ಕು ವರ್ಷದಿಂದ ಕೂಡ ಬೆಟ್ಟದ ತುದಿಯಲ್ಲಿ ಭೈರವನ ದುರ್ಗ ಬೆಟ್ಟದ ತುದಿಯಲ್ಲಿ ಧ್ವಜಾರೋಹಣವನ್ನು ಕೆಂಪೇಗೌಡ ಸಮಿತಿಯ ಅಧ್ಯಕ್ಷರು, ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಚ್ ಎಂ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ, ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ, ಮತ್ತು ನಿಮಗೂ ಕೂಡ ಎಲ್ಲರಿಗೂ ಸ್ವಾಗತವನ್ನು. ಭೈರವನ ಬೆಟ್ಟಕ್ಕೆ ಉಳಿಸಿ 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 ಇಲ್ಲಿ ಕಾಮಗಾರಿ ಮಾಡುವಂತ ದುಡ್ಡಕ್ಕೆ ಒಂದು ಹೊಡಿರಿ. ನಾಡಪ್ರಭು ಕೆಂಪೇಗೌಡರಿಗೆ ಆಯ್ತು. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.